ಗೈಸ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆದ್ದು ತಿಂಡಿ ಆಗ್ತಾ ಇರಲಿ ನಾವಿವತ್ತು ಮಂಡಕ್ಕಿ ಉಸ್ಲಿ ಅಂತ ಮಾಡಿದ್ದೀವಿ ಇಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಸ್ವಲ್ಪ ಲೈಟ್ ಬ್ರೇಕ್ಫಾಸ್ಟ್ ಆಗುತ್ತೆ ಬೆಳಗ್ಗೆ ಸೊ ಅದು ರೆಡಿ ಆಗ್ತಾ ಇದೆ ಇಲ್ಲಿ ಆಲ್ಮೋಸ್ಟ್ ಬ್ರೇಕ್ಫಾಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಮಾಡಿ ಇದು ಕುರ್ಲು ಅಂತ ನಾವೇನು ಕರಿತೀವಿಲ್ಲ ಮಂಡಕ್ಕಿ ಅಂತ ಏನು ಕರಿತೀವಲ್ವಾ ಇದ್ರದ್ದು ಉಸ್ಲಿ ಒಗ್ಗರಣೆ ಉಸ್ಲಿ ಅಂತ ಏನು ಕರಿತೀವಿ ನಾವು ಆ ಥರದ್ದು ಸೊ ಅದು ಮಾಡಿದ್ದು ಮಳೆ ಬರೋ ತರ ಇದೆ ಫುಲ್ ಮಳೆ ಬರ್ತಾ ಇದೆ ಇಲ್ಲಿ ಒಂದ್ ಎರಡು ದಿವಸದಿಂದ ಮಳೆ ಕೂಡ ಸ್ಟಾರ್ಟ್ ಆಗಿದೆ ಅಲ್ವಾ ಸೊ ನಾನು ಸ್ಕ್ರೀನ್ ನೋಡ್ತಾ ಇರ್ತೀನಿ ಹೇಳ್ಬೇಕಂದ್ರೆ ಕ್ಯಾಮೆರಾ ನೋಡ್ತಾ ಇರಲಿಲ್ಲ ಸೊ ನಾನು ಬೇರೆ ಕಡೆ ನೋಡ್ತಾ ಇದ್ದೀನಿ ಅಂತ ಅನ್ಸ್ಬೋದು ನಿಮ್ಗೆ ಸೊ ಆ ತರ ಗೈಸ್ ಇವತ್ತು ಫ್ಯಾಷನ್ ಬಿಗ್ ಬಜಾರ್ ಹೋಗೋದಿದೆ ಅಂದ್ರೆ ನಮ್ಗೆ ಕೂಪನ್ ಸಿಕ್ಕಿದೆ ಇದ್ರದ್ದು ಶಂಕರಿಗೆ ಮತ್ತು ಆಫೀಸ್ ಕಡೆಯಿಂದ ಸೊ ಅದನ್ನ ತಗೊಳ್ಬೇಕು ಯಾರಾದ್ರೂ ತಗೋಬಹುದು 250-500 rupees ಅಷ್ಟೇ ಮತ್ತದು ಎಕ್ಸ್ಪೈರಿ ಆಗುತ್ತೆ ಅಲ್ಲ ವ್ಯಾಲಿಡಿಟಿ ಸೊ ಅದಕ್ಕೋಸ್ಕರ ಹೋಗ್ಬೇಕಂತಿದ್ದೀವಿ ಇವತ್ತು ಅದೇ ರೇಂಜ್ ಅಲ್ಲಿ ಯಾರಿಗೆ ಬಟ್ಟೆ ಸಿಗುತ್ತೆ ಅದನ್ನ ನಾವು ತಗೊಂಡ್ ಬರುವ ಅಂತ ಯೋಚನೆ ಮಾಡ್ತಾ ಇದೀವಿ ಸೊ ಫಸ್ಟ್ ಟೈಮ್ ಯಾರಾದ್ರೂ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಈ ಬ್ಲಾಗ್ ಇಷ್ಟ ಆದ್ರೆ ಬ್ಲಾಗ್ನ ಲೈಕ್ ಕೂಡ ಮಾಡಿ ಸೊ ಇದೇ ತರ ಬ್ಲಾಗ್ನ ಕಂಟಿನ್ಯೂ ಆಗಿ ವಾಚ್ ಮಾಡ್ತಾ ಇರಿ ನಾನು ನನ್ನ ಬ್ರೇಕ್ಫಾಸ್ಟ್ ಮಾಡ್ತೀನಿ ಇವಾಗ ನಾನು ಕಾಫಿ ಮಾಡ್ಲಿಕ್ಕೆ ಬಂದೆ ನಾನು ಮತ್ತು ಶಂಕರ್ ಬೆಳಿಗ್ಗೆ ಕಾಫಿ ಕುಡಿತೀವಿ ಮಮ್ಮಿ ಡ್ಯಾಡಿ ಎಲ್ಲ ರಾಗಿ ಕುಡಿತಾರೆ ರಾಗಿನ ಗಂಜಿ ಥರ ಮಾಡಿ ಕುಡಿತಾರೆ ಹೆಲ್ತಿಗೆ ಒಳ್ಳೇದಲ್ವಾ ಅದಕ್ಕೋಸ್ಕರ ಇಲ್ಲಿ ನಾನು ಇವಾಗ ಕಾಫಿ ಮಾಡ್ತಾ ಇದ್ದೀನಿ ನಮ್ಮಿಬ್ಬರಿಗೆ ನನಗೊಂದು ಪಾರ್ಸೆಲ್ ರಿಸೀವ್ ಆಯಿತು ಈಗ ಆಜಿಯೋ ಕಡೆಯಿಂದ ನಾನು ನೋಡ್ತೀನಿ ಯಾವ ಥರ ಇದೆ ಏನಾದರೂ ಡಿಫೆಕ್ಟ್ ಇದೆಯಾ ಪೀಸಲ್ಲಿ ಅಂತೇಳಿ ಯಾಕಂದರೆ ಹಾಗೇನಾದ್ರೂ ಇದ್ರೆ ಅದನ್ನ ವಾಪಸ್ ಮಾಡ್ಬೋದಲ್ಲ ಅದಕ್ಕೆ ಸೊ ಯೆಸ್ ಗೈಸ್ ಸೊ ಇದೊಂದು ಲ್ಯಾವೆಂಡರ್ ಪಿಂಕ್ ಕಲರ್ ಅಂತ ಹೇಳ್ತೀವಿ ಆ ಕಲರ್ ಇದು ಕುರ್ತಾ ಆ್ಯಂಡ್ ಬಾಟಮ್ ಎರಡು ಸೆಟ್ ಇದು ನನಗೆ ಇದರದ್ದು ಬಾಟಮ್ ಅಂತೂ ಸಖತ್ತಾಗಿ ಇಷ್ಟ ಆಗ್ತಾ ಇತ್ತು ಎವ್ರಿ ಟೈಮ್ ನಾನು ಟ್ರೆಂಡ್ಸಿಗೆ ಹೋದಾಗ ಇದನ್ನ ನೋಡ್ತಾ ಇದ್ದೆ ಬಟ್ 2000 rupees ಕೊಟ್ಟು ತಗೊಳ್ಳುವಷ್ಟು ವರ್ತ್ ಅಲ್ಲ ಅನ್ನಿಸ್ತಿತ್ತು ಸೊ ನಾನು ತಗೊಳ್ತಾ ಇರಲಿಲ್ಲ ಬಟ್ ಇವಾಗ ಆಜಿಯೋದಲ್ಲಿ ಸೇಲ್ ನಡೀತಿರೋ ಕಾರಣ 51% rupees ಆಫ್ ಪ್ಲಸ್ ಎಗೇನ್ 100 rupees ಡಿಸ್ಕೌಂಟಲ್ಲಿ 800 rupeesಗೆ ನನಗಿದು ಸಿಕ್ಕಿತ್ತು ಇಲ್ಲಿ ನಾವು ಲಿಫ್ಟ್ಗೆ ವೇಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ನೀವಿಲ್ಲಿ ಕೂಪನ್ ನೋಡ್ಬೋದು ಬಿಗ್ ಬಜಾರ್ ಇದು 250 ಈಚ್ ಸೊ ಟೋಟಲಾಗಿ 500 rupeesದು ಪರ್ಚೇಸ್ ಮಾಡೋದಿದೆ ಈ ಕೂಪನಲ್ಲಿ ಏನಲ್ಲ ಅಂದರೆ 500 rupeesದೇ ಪರ್ಚೇಸ್ ಮಾಡಬೇಕು ಬೇಕಾದರೆ ಕಮ್ಮಿ ಪರ್ಚೇಸ್ ಮಾಡ್ಬೋದು ಜಾಸ್ತಿ ಪರ್ಚೇಸ್ ಮಾಡಿದ್ರೆ ಕೆಲವೊಮ್ಮೆ ಎಡಿಷನಲ್ ಕ್ಯಾಶ್ ಅವರು ತಗೊಳ್ಳೋದಿಲ್ಲ ಸೊ ಅದು ಸ್ವಲ್ಪ ಪ್ರಾಬ್ಲಮ್ ಇಲ್ಲಿ ನಾವು ಲಿಫ್ಟ್ ವೇಟ್ ಮಾಡ್ತಿದ್ವಿ ಬಂತು ಆ್ಯಂಡ್ ಫ್ಲೋರ್ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿದೆ ಬಿಗ್ ಬಜಾರ್ ನೀವು ನೋಡ್ಬೋದು ಪಿಜ್ಜಾ ಹಟ್ ಇದೆ ಆ್ಯಂಡ್ ಕಾಫಿ ಡೇ ಇದೆ ಇದೆಲ್ಲ ಇದೆ ಇಲ್ಲಿ ಸೊ ನೀವು ಇದನ್ನು ನೋಡ್ಬೋದು ನೆಕ್ಸ್ಟ್ ಟೈಮ್ ನೀವು ಯಾವಾಗಾದರೂ ಹೋದರೆ ಯಾವ ಫ್ಲೋರಲ್ಲಿ ಏನೇನಿದೆ ಅಂತೇಳಿ ನಿಮಗೆ ಇದು ನೆನಪು ಬರುತ್ತೆ ಅಂತ ನಾನು ಅನ್ಕೋತೀನಿ ಸೊ ಈಗಲೇ ಲೈಕ್ ಮಾಡಿ ವಿಡಿಯೋನ ಆ್ಯಂಡ್ ನಾವೀಗ ಬಂದಿರೋದು ಬಿಜೈನಲ್ಲಿರುವ ಬಿಗ್ ಬಜಾರ್ ಮಾಲ್ ಮ್ಯಾಂಗ್ಳೂರಲ್ಲಿ ಆ್ಯಂಡ್ ಸ್ವಲ್ಪ ವ್ಯೂ ನಿಮಗೋಸ್ಕರ ಇಲ್ಲಿ ನೋಡ್ಬೋದು ಟ್ರೆಂಡ್ಸ್ ನನಗಂತೂ ಫೇವ್ರೆಟ್ ಟ್ರೆಂಡ್ಸ್ ನಂದು ನಾನು ಇಲ್ಲೇ ಹೆಚ್ಚಾಗಿ ಶಾಪಿಂಗ್ ಮಾಡೋದು ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೇಲ್ ಆರ್ಟ್ ಸೆಕ್ಷನ್ ಇದೆ ಆ್ಯಂಡ್ ಈಗ ನಾವು ಇಳಿತಾ ಇದ್ದೀವಿ ಗ್ರೌಂಡ್ ಫ್ಲೋರಿಗೆ ಆ್ಯಂಡ್ ನೀವು ರೈಟ್ ಸೈಡಲ್ಲಿ ನೋಡ್ಬೋದು ಮೆಹೆಂದಿ ಹಾಕ್ತಿರ್ತಾರೆ ಯಾವಾಗಲೂ ಅಲ್ಲಿ ಮೆಹೆಂದಿ ಹಾಕ್ತಿರ್ತಾರೆ ನಿಮ್ಗೇನಾದರೂ ಆ ಥರ ಮೆಹೆಂದಿ ಹಾಕ್ಬಾರ್ರೆ ನೀವು ಅಲ್ಲಿ ಹೋಗ್ಬೋದು 250 rupees ಒನ್ ಹ್ಯಾಂಡಿಗೆ ಅನ್ಕೋತೀನಿ ನೋಡಿ ಇಲ್ಲಿ ಎದುರುಗಡೆನೇ ಇದೆ ಬಿಗ್ ಬಜಾರ್ ನಾನಿವಾಗ ಎಂಟ್ರಿ ತಗೊಂಡ್ವಿ ಫಸ್ಟ್ ನಾವು ಕೆಲವೊಂದು ನಮಗೆ ಐಟಮ್ಸ್ ಪರ್ಚೇಸ್ ಮಾಡಬೇಕಿತ್ತು ಯುಟೆನ್ಸಿಲ್ಸ್ ಸೊ ಆ ಫ್ಲೋರಿಗೆ ಹೋದ್ವಿ ಫಸ್ಟ್ ಆ್ಯಂಡ್ ನನಗೆ ಪರ್ಚೇಸ್ ಮಾಡೋದು ಒಂದು ಐಟಮ್ ಆದ್ರೂ ಫುಲ್ ಏರಿಯಾನ ಸುತ್ತಾಡೋದು ತುಂಬಾ ಇಷ್ಟ ಅಂದರೆ ಯಾವುದಿದೆ ಏನೆಲ್ಲ ಇದೆ ಅಂತ ನೋಡೋದು ತುಂಬಾ ಇಷ್ಟ ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಈ ಟಾಯ್ಸ್ ಸೆಕ್ಷನ್ ನೋಡ್ಬೋದು ತುಂಬಾ ಅಫೋರ್ಡೆಬಲ್ ರೇಂಜಲ್ಲಿ ಇತ್ತು ಕೆಲವು ಟಾಯ್ಸ್ ಇಲ್ಲಾಂದರೆ ಮಾಲ್ಸಲ್ಲೆಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ ಈ ಸಲ ತುಂಬಾ ಕಮ್ಮಿ ಇತ್ತು ಶ್ರಾಗುಗೆ ಕೆಲವೊಂದು ಟಾಯ್ಸ್ ತಗೊಂಡ್ವಿ ನಾವು ಇಲ್ಲಿಂದ
ಅಲ್ಲಿ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಟೆಡ್ಡೀಸ್ ಎಲ್ಲ ಅಂದರೆ ಅಲ್ವಾ. ಸೊ ಆ ಥರ ಅಲ್ಲಿಂದ ನಾವು ಗ್ರೋಸರಿ ಸೆಕ್ಷನಿಗೆ ಬಂದಿದ್ವಿ. ಕೆಲವೊಂದು ಸಣ್ಣ ಪುಟ್ಟ ಐಟಮ್ ಪರ್ಚೇಸ್ ಮಾಡೋದಿತ್ತು, ಹಾಗೆ ನಾವು ಮಂತ್ಲಿ ಫುಲ್ ಶಾಪಿಂಗ್ ಡಿಮಾರ್ಟಲ್ಲೇ ಮಾಡೋದು. ನೆಕ್ಸ್ಟ್ ಇಲ್ಲಿ ವಾಲೆಟ್ಸ್ ನೋಡ್ಬೋದು, ತುಂಬಾ ಕ್ಯೂಟ್ ಕ್ಯೂಟ್ ಆಗಿತ್ತು. ನನಗಂತೂ ನೋಡುವಾಗ ತುಂಬಾ ಒಂಥರ ಖುಷಿ, ತಗೊಳ್ಳೋದಿದ್ರೂ ನಂಗೆ ಈ ಥರ ಎಲ್ಲ ಓಪನ್ ಮಾಡಿ ನೋಡೋದು, ಯಾವ ಥರ ಡಿಸೈನ್ ಇದೆ, ಏನೇನಿದೆ ಈ ಥರ ನೋಡೋದ್ರಲ್ಲಿ ತುಂಬ ಖುಷಿ. ಆದರೆ ಪ್ರೈಸ್ ಮಾತ್ರ ತುಂಬಾ ಕಾಸ್ಟ್ಲಿ ಇರುತ್ತೆ ಇದೆಲ್ಲ. ಲೈಕ್ ಇಷ್ಟು ಸಣ್ಣದ ಬಸ್ ರೋಡ್ ಸೈಡಲ್ಲಿ ನಮಗೆ ಮೇ ಬಿ ಒಂದು 100 ರುಪೀಸ್ ಒಳಗಡೆ ಸಿಗುತ್ತೆ, ಬಟ್ ಇಲ್ಲಿ 400-600 ಇತ್ತು. ನೆಕ್ಸ್ಟ್ ಇವಾಗ ಮಾಡಬೇಕಾದ ಕೆಲಸಕ್ಕೆ ಬಂದ್ವಿ, ಶಾಪಿಂಗ್ ಡ್ರೆಸ್ ತಗೊಳ್ಳೋದು. ಸೊ ಇಲ್ಲಿ ನಾನು ನೋಡ್ತಾ ಬಂದಿದ್ದೆ ಎಷ್ಟು ರಾಶಿ ರಾಶಿ ಬಟ್ಟೆಗಳು, ಬಟ್ ನನಗೆ ಬೇಕಾಗಿರೋದೇನು 500 ರುಪೀಸ್ ಒಳಗಡೆದು, ಅದಕ್ಕಿಂತ 1 ರೂಪಾಯಿ ಜಾಸ್ತಿ ಆದರೂ ಕೂಪನ್ ನಡೆಯೋದಿಲ್ಲ. ಸೊ ಎಲ್ಲ ಕಡೆ ನೋಡ್ತಾ ಇದ್ದೆ, ಇಷ್ಟ ಆಗ್ತಿತ್ತು ಕೆಲವು, ಆದರೆ ಪ್ರೈಸ್ ಕಾಸ್ಟ್ಲಿ ಇತ್ತು. ಕೆಲವೊಂದು ಪ್ರೈಸ್ ಎಕ್ಸಾಕ್ಟ್ ಇತ್ತು ಬಟ್ ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಎಲ್ಲ ಕಡೆ ಇದೇ ಥರ ಸುತ್ತಾಗ್ತಾ ಇದೆ. ಸೊ ನಿಮಗೂ ಕಲೆಕ್ಷನ್ಸ್ ಎಲ್ಲ ನೋಡೋದು ತುಂಬಾ ಇಷ್ಟ ಅಂತ ನಂಗೆ ಗೊತ್ತಿದೆ. ಸೊ ಕ್ಲಿಪ್ಸನ್ನೆಲ್ಲ ನೀವು ಎಂಜಾಯ್ ಮಾಡ್ಬೋದು. ಇಲ್ಲಿ ನಾನು ನನ್ನ ಡ್ರೆಸ್ ಹಂಟಿಂಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಂಗೊಂದು ಡ್ರೆಸ್ ಸೆಲೆಕ್ಟ್ ಆಯಿತು. ನೆಕ್ಸ್ಟ್ ನಾವು ಅಲ್ಲಿಂದ ಬಿಲ್ಲಿಂಗ್ ಸೆಕ್ಷನಿಗೆ ಬಂದ್ವಿ. ಸೊ ಇಲ್ಲಿ ಎಲ್ಲ ಬಿಲ್ಲಿಂಗ್ ಆಗ್ತಾ ಇದೆ, ಬಿಲ್ಲಿಂಗ್ ಕೂಪನ್ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ನಾವಿಲ್ಲಿಂದ ಹೊರಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಚೆಕ್ಕಿಂಗ್ ಕೂಡ ನಡೆಯುತ್ತೆ, ಬಿಲ್ಲಿದು ನೆಕ್ಸ್ಟ್ ಮುಗೀತು ಗಾಯ್ಸ್. ಓಕೆ, ಇವಾಗ ನಮಗಂತೂ ಸಖತ್ತಾಗಿ ಹಸಿವಾಗ್ತಾ ಇತ್ತು. ಆ್ಯಂಡ್ ಅಲ್ಲಿಂದ ನಾವು ಡೈರೆಕ್ಟಾಗಿ ಅಲ್ಲೇ ಪಿಜ್ಜಾ ಹಚ್ ಕೂಡ ಇದೆ, ಅಲ್ಲಿ ಬಂದ್ವಿ. ಇವಾಗ ನಾವು ಪಿಜ್ಜಾ ಆರ್ಡರ್ ಮಾಡಿ ವೇಟ್ ಮಾಡ್ತಾ ಇದ್ದೀವಿ. ಓಕೆ, ಇವಾಗ ಎಲ್ಲ ಮುಗೀತು, ಗಂಟೆ ಆಲ್ರೆಡಿ 8 ಆಗಿದೆ ನೈಟ್ ಇದು. ಇವಾಗ ನಾವು ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ಟೇಕೇಸಿಂದ ಹೋಗ್ತಾ ಇದ್ದೀವಿ ನಾವು, ಆ್ಯಂಡ್ ಇಲ್ಲಿ ಪಾರ್ಕಿಂಗ್ ಸೆಕ್ಷನ್ಗೆ ಬಂದ್ವಿ. ಸೊ ಗಾಯ್ಸ್, ನೆಕ್ಸ್ಟ್ ನಾನು ನಿಮಗೆ ಮನೆಯಲ್ಲೇ ಸಿಗ್ತೀನಿ. ಓಕೆ ಗಾಯ್ಸ್, ಇವಾಗ ಮನೆಗೆ ಬಂದಾಯಿತು. ಆಲ್ರೆಡಿ ನಾನು ಇಲ್ಲಿ ಕುಕಿಂಗ್ ಶುರು ಮಾಡಿದ್ದೀನಿ. ಬಂದು ನಾನು ಇವಾಗ ಮಶ್ರೂಮ್ ತಂದ್ವಲ್ಲ, ಅದನ್ನೇ ಮಾಡೋಣ ಅಂತ ಹೇಳಿ, ಯಾಕಂದರೆ ಅದು ನಾವು ಎಷ್ಟು ಬೇಗ ಕುಕ್ ಮಾಡ್ತೀವಿ ಅಷ್ಟು ಫ್ರೆಶ್ ಆಗಿರುತ್ತೆ. ಸೊ ನೆಕ್ಸ್ಟ್ ಅದಕ್ಕೋಸ್ಕರ ಟೊಮ್ಯಾಟೊ, ನೀರುಳ್ಳಿ ಮತ್ತು ಕಾಯಿಮೆಣಸು ಕಟ್ ಮಾಡ್ತಾ ಇದ್ದೀನಿ ನಾನು. ಈ ಥರ ಜಸ್ಟ್ ಸಿಂಪಲ್ ರೆಸಿಪಿ ಮಾಡ್ತಾ ಇದ್ದೀನಿ. ಮಶ್ರೂಮ್ ನಾವು ಹೇಗೆ ಮಾಡಿದ್ರೂ ಚೆನ್ನಾಗೇ ಆಗುತ್ತೆ ಅಲ್ವಾ. ಕಾಯಿಮೆಣಸು ನಾನು ಹೆಚ್ಚಾಗಿ ಕತ್ತರಿನಲ್ಲೇ ಕಟ್ ಮಾಡೋದು. ನೆಕ್ಸ್ಟ್ ಇಲ್ಲಿ ಮಶ್ರೂಮ್ನ ನಾವು ಯಾವ ಥರ ಕ್ಲೀನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾನು ಇದನ್ನ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ನೀರಲ್ಲಿ ಒಂದು 1/2 ಗಂಟೆ ನೆನೆ ಹಾಕಿಬಿಟ್ಟು ನೆಕ್ಸ್ಟ್ ಅದನ್ನ ಕೈಯಲ್ಲಿ ಅದೇ ಥರ ರಬ್ ಮಾಡಿ ತೊಳೆದು ನೆಕ್ಸ್ಟ್ ಈ ಥರ ಕಟ್ ಮಾಡ್ತಾ ಇದ್ದೀನಿ. ಸೊ ಇಷ್ಟೇ. ಇವಾಗ ಇಲ್ಲೆಲ್ಲ ಕಟ್ ಮಾಡಿ ಆಗಿದೆ. ಇವಾಗ ಈ ಥರ ನಾನು 2 ಪೀಸ್ ಮಾಡಿದ್ದೀನಿ, ಜಾಸ್ತಿ ಸಣ್ಣ ಸಣ್ಣದಾಗಿ ಮಾಡಲಿಲ್ಲ. ಆ್ಯಂಡ್ ಇಲ್ಲಿ ಎಣ್ಣೆ ಬಿಸಿಗಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾವು ಪರ್ಸೆಲ್ ಒಂದು ಪಿಜ್ಜಾ ತಂದಿದ್ವಲ್ಲ, ಅದನ್ನು ಈಗ ಶ್ರಾಗು ಮತ್ತು ಮಮ್ಮಿ ತಿಂತಿದ್ದಾರೆ. ಇಬ್ಬರಿಗೂ ಅಷ್ಟೊಂದೇನು ಇಷ್ಟ ಅಲ್ಲ, ಎಷ್ಟು ನನಗೆ ಇಷ್ಟ ಪಿಜ್ಜಾ, ಬಟ್ ಆದರೂ ನಾನು ಅಪರೂಪಕ್ಕೆ ಒಂದು ಟೇಸ್ಟ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ತಂದೆ. ಈಗ ಅವರಿಬ್ಬರು ಪಿಜ್ಜಾ ತಿಂತಿದ್ದಾರೆ, ನಾನು ಮತ್ತೆ ಇಲ್ಲಿ ಮಶ್ರೂಮ್ ಹತ್ರ ಬಂದೆ. ಜಸ್ಟ್ ಸಿಂಪಲ್ ರೆಸಿಪಿ ಇದು, ಜಾಸ್ತಿ ಏನಿಲ್ಲ. ಜಸ್ಟ್ ಒಗ್ಗರಣೆ ಹಾಕಿ ಸ್ವಲ್ಪ ಟೊಮೆಟೊ ನೀರುಳ್ಳಿ ಹಾಕಿ ಫ್ರೈ ಮಾಡಿ ಗರಂ ಮಸಾಲ ಉಪ್ಪು ಹುಳಿ ಖಾರ ಎಲ್ಲ ಹಾಕಿ ಮಶ್ರೂಮ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇಷ್ಟೇ. ಓಕೆ ಗಾಯ್ಸ್, ಇವತ್ತಿನ ಈ ಸಣ್ಣ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಅಂತೂ ಖಂಡಿತವಾಗ್ಲೂ ಮಾಡಿ, ಯಾಕಂದರೆ ನಮಗೆ ಗೊತ್ತಾಗುತ್ತೆ ನಿಮಗೆ ನಮ್ಮ ಕಾಂಟೆಂಟ್ ಇಷ್ಟ ಆಗ್ತಾ ಇದೆ ಅಂತೇಳಿ. ಹಾಗೆಯೇ ನಾನು ನೆಕ್ಸ್ಟ್ ಇಂಥದ್ದು ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಆ್ಯಂಡ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಸ್ಕ್ರೀನಲ್ಲಿರೋ ವಿಡಿಯೋಸ್ನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಬೈ ಗಾಯ್ಸ್.